ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಚಿಂತಾಮಣಿ ತಾಲೂಕಿನ ವಾಣಿ ಕೃಷ್ಣಾರೆಡ್ಡಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ನಗರಕ್ಕೆ ಆಗಮಿಸಿದ ಅವರಿಗೆ ತಾಲೂಕಿನ ಕಣ್ಣಂಪಲ್ಲಿ ರಸ್ತೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮೂಲಕ ಸ್ವಾಗತಿಸಿದರು. ಆನಂತರ ನೂತನ ಅಧ್ಯಕ್ಷೆಯಾದ ವಾಣಿ ಕೃಷ್ಣಾರೆಡ್ಡಿಯವರು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ತಂದೆಯಾದ ಕೆಎಂ ಕೃಷ್ಣಾರೆಡ್ಡಿಯವರ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದ ಶ್ರಮವನ್ನು ಗುರುತಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಸಂಸದ ಕೆಎಚ್ ಮುನಿಯಪ್ಪನವರು ಈ ಅಧಿಕಾರವನ್ನು ನೀಡಿದ್ದಾರೆ. ಅದೇ ರೀತಿ ನನಗೆ ನೀಡಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆಂದು ಹೇಳಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗ್ಯಾಸ್ ಶ್ರೀನಿವಾಸ್, ಚಿನ್ನ ರಾಮರೆಡ್ಡಿ, ಜಯಪ್ರಕಾಶ್ ರೆಡ್ಡಿ, ಜೈ ಭೀಮ್ ಮುರಳಿ ಮುಂತಾದವರು ಹಾಜರಿದ್ದರು. 20 ವರ್ಷ ಆಗಿದೆ ನಮ್ಮ ಮನೆಯಲ್ಲಿ ಈ ಕಡೆ ನೋಡಿ ಈ ಮುದ್ದೆ ಯಾವ್ದಾಗಿ ನಮ್ಮ ತಂದೆ ಮೂರು ಸತಿ ಸೋತ್ರು ಪಾಪ. ಪಾಪ ಜನರು ನಮ್ಮ ಕೈ ಬಿಡ್ಲಿಲ್ಲ, ಇವತ್ತು ನಮ್ಮ ಜೈ ಜನ ನಮ್ಮ ಕೈ ಬಿಡ್ದಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಬರ್ಮಾಡ್ಕೊಂತಾರಂತ. ಅವ್ರ ಉತ್ಸಾಹ ಇನ್ನೂ ಇದೆ. ಇಷ್ಟು ವರ್ಷ ಸೋತ್ರು ಕೃಷ್ಣಾರೆಡ್ಡಿ ಕುಟುಂಬ, ಗಂಗರೆಡ್ಡಿ ಕುಟುಂಬ. ಇನ್ನು ನಾವು ರಾಜಕೀಯದಲ್ಲಿ ಮುಂದುವರಿಸ್ಬೇಕು. ನಮ್ಮ ಅವ್ರ ಮನೇನ ನಾವು ಮುಂದೆ ತರಬೇಕು. ಈ ರಾಜಕೀಯ ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅವರ ಹೆಸರು ಹೆಂಗ್ ಮಾಡಿದೆ ಗಂಗರೆಡ್ಡಿ ಮತ್ತು ಕೃಷ್ಣಾರೆಡ್ಡಿ ಅವರದು ಅಂತ ತೋರಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಇವತ್ತು ಇಂದಿರಾ ಗಾಂಧಿಯವರ 100ನೇ ಜನ್ಮದಿನ, ತುಂಬಾ ಸಂತೋಷ ಆಗ್ತಿದೆ. ಇವತ್ತು ನಾನು ಊರಲ್ಲಿ ಒಂದು ಹುದ್ದೆ ಒಂದು ಈ ಕರಕುಶಲ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷಳಾಗಿ ಇವತ್ತು ಈ ಊರಿಗೆ ಕಾಲಿಟ್ಟಿದ್ದೇನೆ. ಇಂದಿರಾ ಗಾಂಧಿಯವರ ಆಶೀರ್ವಾದ. 100ನೇ ಹುಟ್ಟು ಹಬ್ಬ ಅವರದಿವತ್ತು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಸಂಸದರಾದ ಕೆ ಎಚ್ ಮುನಿಯಪ್ಪನವರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಹೆಸರು ಹೇಳಕ್ಕೆ ಎಲ್ಲ ನಿಜವಾಗ್ಲೂ ತುಂಬ ಸಂತೋಷ ಆಗ್ತೇನೆ. ನಿಮಗೆಲ್ಲ ನಾನು ಚಿರಋಣಿ ಆಗಿರ್ತೇನೆ. ಇವತ್ತು ಈ ಮನೆಯಲ್ಲಿ ಮತ್ತೆ ಗಂಗರೆಡ್ಡಿ ಮತ್ತು ಕೃಷ್ಣಾರೆಡ್ಡಿ ಹೆಂಗೆ ಆಳಿದ್ದಾರೆ ಈ ಚಿಂತಾಮಣಿ ತಾಲೂಕಿನಲ್ಲಿ, ಆ ಥರ ನಾವು ಕಷ್ಟಪಟ್ಟು ಇನ್ನೂ ನಿಮಗೆ ನಿಮ್ಮ ಆಶೀರ್ವಾದ ಇವತ್ತು ನಾನು ಕೊಟ್ಟಿದ್ದೀನಾ. ಇನ್ನೂ ತುಂಬ ನಾನು 100 ಪಟ್ಟು ಬಲ ಬಂದಿದೆ. ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು, ನಿಜವಾಗ್ಲೂ ನಾವು ಈ ಪರಿಸ್ಥಿತಿಗೆ ಬರಬೇಕಂದ್ರೆ ಅವರು ತುಂಬಾ ಕಾರಣಕರ್ತರು. ನಮ್ಮ ಕೆ ಎಂ ಕೃಷ್ಣಾರೆಡ್ಡಿ ಅವ್ರ ಕುಟುಂಬ ಎಲ್ಲೂ ಒಂದು ಮಾಸಿ ಹೋಗಬಾರ್ದು ಅನ್ನೋದು ಒಂದು ಇಚ್ಛೆ ಇದೆ ಅವ್ರಿಗೂ ಸಹ. ತುಂಬ ಚಿರಋಣಿ ಆಗಿದ್ದೇನೆ ನಿಮ್ಮ ಪತ್ರಿಕಾ ಮಾಧ್ಯಮದವರು. ನಿಜವಾಗ್ಲೂ ಇವತ್ತು ನನ್ನ ಅಣ್ಣ ತಮ್ಮಂದಿರು ನೀವು ನಿಜವಾಗ್ಲೂ ಇವತ್ತಿಗೂ ಯಾವುದೇ ಪತ್ರಿಕೆ ಇಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನೀವು ನಮ್ಮ ಕುಟುಂಬಕ್ಕೆ ಸಹಾಯ ನೀಡಿದ್ದೀರಾ, ಸಹಕಾರ ನೀಡಿದ್ದೀರಾ. ನಿಮ್ಮ ಸಹಕಾರ ನಮಗೆ ಎಂದೆಂದೂ ಈ ರೀತಿ ಇರಲಿ. ನಾನು ನಿಮ್ಮ ಹೆಣ್ಣು ಮಗಳು ಅಂತ ತಿಳ್ಕೊಂಡು ನಾವು ಈ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ನಾನು ಜನಸೇವೆ ಮಾಡಬೇಕು ಅಂತಿದ್ದೀನಿ. ಈ ನಿಗಮ ಮಂಡಳಿ ಕೊಟ್ಟಿದ್ದಾರೆ ಕರಕುಶಲ ಅಭಿವೃದ್ಧಿ ನಿಗಮ ಮಂಡಳಿ, ಅದನ್ನು ಹೋಗಿ ಒಂದು 2 ದಿವಸ ನಾನು ಹೋಗಿ ನೋಡಿ ಬಂದೆ. ಇನ್ನು ನಾಳೆಯಿಂದ ಶುರುವಾಗುತ್ತೆ ನಮ್ಮ ಆಫೀಸ್ ಕೆಲಸ. ತುಂಬ ಚೆನ್ನಾಗಿದೆ. ಒಂದು ಹೆಣ್ಮಗಳಾಗಿ ಅದನ್ನು ಹೆಂಗೆ ನಾನು ಸರಿಪಡಿಸ್ಬೋದು, ನಮ್ಮ ಹೆಣ್ಣು ಮಕ್ಕಳಿಗೆ ಹೆಂಗೆ